ಕ್ಯೂ ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐದು ದಿನಗಳ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸಿದ್ದರಾಮಯ್ಯನವರಿಗೆ ಆಂಜಿಯೋಪ್ಲಾಸ್ಟ್ ಅನ್ನ ಮಾಡಲಾಗಿದೆ. ಆರೋಗ್ಯ ಚೇತರಿಕೆ ಬಳಿಕ ಸಿದ್ದರಾಮಯ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತ ಸಿದ್ದರಾಮಯ್ಯನವರು ಐ ಆಮ್ ಟೋಟಲಿ ಆಲ್ ರೈಟ್ ಅಂತ ಕೂಡ ಹೇಳಿದ್ರು. ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಯಾರು ಶಾಶ್ವತ ಮಿತ್ರರೂ ಕೂಡ ಅಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆರೋಗ್ಯವನ್ನ ವಿಚಾರಿಸಿದ್ರು. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತೇನೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಇನ್ನೂ ಒಂದ್ ಕಡೆ ಕಾರನ್ನ ಹತ್ತುತ್ತಿದ್ದಂತೆ ಅಭಿಮಾನಿಗಳು ಹುಲಿಯಾ ಹುಲಿಯಾ ಹೌದು ಹುಲಿಯಾ ಅಂತ ಜೈಕಾರವನ್ನ ಕೂಡ ಹಾಕಿದ್ದಾರೆ. ಇವತ್ತು ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾ ಇದ್ದೇನೆ. ನನಗೆ 2000 ಆಗಸ್ಟ್ ತಿಂಗಳಲ್ಲಿ 2 ರಕ್ತನಾಳಗಳು ಬ್ಲಾಕ್ ಆಗಿದ್ದು, ಆದರೆ ಸ್ಟೆಂಟ್ ಹಾಕ್ಸಿದ್ದು ಆಂಜಿಯೋಪ್ಲಾಸ್ಟಿ ಮಾಡಿಸಿದ್ದು ದೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಹಾಸ್ಪಿಟಲ್ನಲ್ಲಿ. 19 ವರ್ಷಗಳ ನಂತರ ಆ 2 ರಕ್ತನಾಳಗಳಲ್ಲಿ 1 ರಕ್ತನಾಳ ಮತ್ತೆ ಬ್ಲ್ಯಾಕ್ ಆಗಿತ್ತು. ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಗ್ರಾಮ್ ಇಟ್ಸ್ ಎ ಟೆಸ್ಟ್, 95% ಆಗಿತ್ತು. ಆಗ ತಕ್ಷಣವೇ ಆಂಜಿಯೋಗ್ರಾಮ್ ಮಾಡಿದ್ಮೇಲೆ ಆಂಜಿಯೋಪ್ಲಾಸ್ಟಿನೂ ಕೂಡ ಮಾಡಿ ಆ ಬ್ಲ್ಯಾಕನ್ನು ಈಗ ನಿವಾರಣೆ ಮಾಡಿದ್ದಾರೆ, ಸ್ಟೆಂಟ್ ಹಾಕಿದ್ದಾರೆ. ಈಗ ಐ ಆಮ್ ಟೋಟಲಿ ಆಲ್ ರೈಟ್. ಅರ್ಲಿಯರ್ ಹೆಂಗಿದ್ದೆ ನಾನು, ನಾರ್ಮಲ್ ಮನುಷ್ಯ ಆಗಿರ್ತಾರೆ, ಆಗ ನಾನು ಈಗಿದ್ದೀನಿ. ಅದರಿಂದ ಎಲ್ಲರೂ ಬಂದು ನೋಡಿದ್ದಾರೆ, ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾರ್ಯಾರು ನನ್ನ ಆರೋಗ್ಯ ವಿಚಾರಣೆ ಮಾಡಕ್ಕೆ ಬಂದಿದ್ದರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯವಾಗಿ ಶತ್ರುಗಳು ಇರ್ತಾರೆ, ಸ್ನೇಹಿತರುಗಳು ಇರ್ತಾರೆ, ಆದರೆ ಮನುಷ್ಯತ್ವ ಬಂದಾಗ ಅವ್ಯಾವೂ ಕೂಡ ಪರಿಗಣನೆಗೆ ಬರಲ್ಲ. ನಾನು ಮತ್ತೆ ಎಲ್ಲ ಆಸ್ಪತ್ರೆ ಸ್ಟಾಫ್ಗಳು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಪರವಾಗಿ, ನಮ್ಮ ಕುಟುಂಬದವ್ರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸದ್ಯಕ್ಕೆ ಬಗೆಹರಿಯಲ್ಲ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ. ಈಗಾಗಲೇ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರು. ನಿನ್ನೆ ಫೋನ್ ಮಾಡಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಸದ್ಯಕ್ಕೆ ಈ ಒಂದು ರಾಜೀನಾಮೆಯ ವಿಚಾರ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೋಸ್ಟ್ ಪ್ರಾಬಬಲಿ ಇನ್ನೊಂದು 3-4 ದಿನದಲ್ಲಿ, 2-3 ದಿನದಲ್ಲಂತೂ ಸ್ಪಷ್ಟವಾದಂತಹ ಚಿತ್ರಣ ಹೊರಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ. ಜಂಟಿ ಅಧಿವೇಶನ ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ಅಟ್ಲೀಸ್ಟ್ ಗೊತ್ತಾಗಬೇಕಾಗಿದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಮುಂದುವರಿತಾರ ಸಿದ್ದರಾಮಯ್ಯನವರು ಅಥವಾ ಆ ಒಂದು ಹುದ್ದೆಯನ್ನ ತ್ಯಜಿಸ್ತಾರಾ ಅಂತ. ಆರೋಗ್ಯ ಸುಧಾರಿಸಿದ ಬಳಿಕ ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. 10-15 ದಿನಗಳ ಬಳಿಕ ದೆಹಲಿಗೆ ಬರುವುದಾಗಿ ತಿಳಿಸಿದ್ದಾರಂತೆ ಸಿದ್ದರಾಮಯ್ಯನವರು. ಚರ್ಚೆ ಬಳಿಕ ರಾಜೀನಾಮೆ ಅಂಗೀಕಾರದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಸೊ ಹೀಗಾಗಿ ಸ್ಟಿಲ್ ಇಲ್ಲಿ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅನ್ನೋದಂತೂ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಜಯ್, ಇನ್ನೇನು ಕೆಲವೇ ದಿನಗಳಲ್ಲಿ ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ, ಅದರಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಮುಂದುವರಿತಾರ ಸಿದ್ದರಾಮಯ್ಯನವರು ಇಲ್ವಾ ಅಂತ. ಇಲ್ಲಿ ಅವರನ್ನ ಮನವೊಲಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಂತಿದೆ. ಪೃಥ್ವಿ ಹೌದು, ಏನಂತಂದ್ರೆ ಮುಂದಿನ ಜನವರಿ 10 ಅಧಿವೇಶನ ನಡೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಷ್ಟರಲ್ಲಿ ನೀವು ಹೇಳಿದ ಹಾಗೆ ವಿಪಕ್ಷ ಸ್ಥಾನವನ್ನ ಕಾಂಗ್ರೆಸ್ ಪಕ್ಕ ಮಾಡ್ಬೇಕಾಗುತ್ತೆ. ಏನು ಉಪಚುನಾವಣೆಯ ಸೋಲಿನ ನಂತರ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತಿ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ ಅಂತಾರೆ. ಇಲ್ಲಿ ಅವರ ಬೆಂಬಲಿಗರು ಏನು ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಇದನ್ನು ಸಹ ಒತ್ತಾಯವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಏನಿದೆ, ಅವರು ಒಂದಷ್ಟು ಜನ ಏನು ವಿಪಕ್ಷ ಸ್ಥಾನ ಏನು ಇದಾಗ್ತಿದ್ದಂತೆ ಆ ಒಂದು ಸ್ಥಾನಕ್ಕೆ ಪ್ರಯತ್ನವನ್ನ ಪಡ್ತಾರೆ, ಜೊತೆಗೆ KPCC ಸ್ಥಾನಕ್ಕೂ ಪ್ರಯತ್ನವನ್ನ ಪಡ್ತಾರೆ. ಈ ಮಧ್ಯೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಸಿದ್ದರಾಮಯ್ಯನವರಿಗೆ, ಹಾಗಾಗಿ ಒಂದಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ದು ಬಂದಂತ ಸಿದ್ದರಾಮಯ್ಯನವರು ಇಂದು ಏನ ಕಾವೇರಿ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಆರೋಗ್ಯವನ್ನು ವಿಚಾರಿಸುವ ಸಲುವಾಗಿ ಫೋನ್ ಮಾಡಿದ್ದಾರೆ. ಹಾಗೆ ವಿಪಕ್ಷ ಸ್ಥಾನವನ್ನು ಕುರಿತು ಸಹ ಮಾತುಕತೆ ನಡೆಸಿದ್ದು. ನೀವು ರೆಸ್ಟ್ ಮಾಡಿದ ನಂತರ
ಬನ್ನಿ ಆ ವಿಚಾರವಾಗಿ ಮಾತುಕತೆ ನಡೆಸೋಣ ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕಂತೂ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವಂತ ಯಾವುದೇ ರೀತಿಯಾದಂತ ಒಂದು ಯೋಚನೆ ಇದ್ದಂತಿಲ್ಲ, ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಮೇಲೇನೆ ಡಿಪೆಂಡ್ ಆಗಿದೆ. ಖಂಡಿತವಾಗಿಯೂ ಪೃಥ್ವಿ ಹಾಗೆ ಅನ್ಸುತ್ತೆ ನೋಡಕ್ ಹೋಗ್ತಿದ್ರೆ, ಯಾಕಂದ್ರೆ ವಿಪಕ್ಷದ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಸೂಕ್ತವಾದ ಒಂದು ಅಂತಕ್ಕಂತ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಂತೆ ಇದೆ. ಹಾಗಾಗಿ ಆ ವಿಚಾರವಾಗಿ ಎಲ್ಲೂ ಸಹ ಏನು ಒಂದು ಸ್ಪಷ್ಟ ನಿಲುವನ್ನ ಕಾಂಗ್ರೆಸ್ ಹೈಕಮಾಂಡ್ ತಳೆದಿಲ್ಲ. ಹಾಗಾಗಿ ವಿಪಕ್ಷ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಯುವ ಸಾಧ್ಯತೆಗಳು ಇರತಕ್ಕಂಥದ್ದು, ಹಾಗೂ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಹಿಂದೆಯೂ ಸಹ ಸಾಕಷ್ಟು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿದರೆ, ಪ್ರಸ್ತುತ ಒಂದು ಸಂದರ್ಭದಲ್ಲೂ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಪಕ್ಷಕ್ಕೂ ಹೆಚ್ಚು ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯೂ ಸಹ ಕಾಂಗ್ರೆಸ್ ಹೈಕಮಾಂಡ್ಗೆ ಇರೋದು. ಹಾಗಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಪುಣ್ಯವಂತರೆ ಆದ್ರೆ